ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಇಲ್ಲ ಕಮ್ಮಿ ಮಾಡ್ಬೋದು, ನಮ್ಮ ಹತ್ರ ಮಿನಿಮಮ್ ಏನಾಗಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂತ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲೇ ಇದೆ, ಟೂರ್ನಮೆಂಟ್ ವಿಷನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ, ಅದು ಕೆಳಗಡೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಗೆ ಯಾವ್ದಾರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಫ್ರೆಂಡ್ಸ್, ನನ್ನ ಉದ್ದೇಶ ಬಂದ್ಬಿಟ್ಟು ಮೇಯ್ನು ಹೊಸ ಶೋಕ್ದಾರ್ಗಳು ಬೆಳೀಲಿ, ಹೊಸ ಶೋಕ್ದಾರ್ಗಳ ಹತ್ರ ಒಳ್ಳೆ ಒಳ್ಳೆ ಟೈಮ್ ಬಿಡಲಿ ಅಕ್ಕಿಗಳನ್ನ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಫೋಟೋಲಿ ಕಾಣಿಸ್ತಾ ಇದೆ, 7 ಗಂಟೆ 9 ಗಂಟೆ 10 ಗಂಟೆ 4 ಗಂಟೆ ಇವೆಲ್ಲ ನಾನು ಕೊಟ್ಟಿರೋ ಅಕ್ಕಿಗಳು. ಯಾರ್ಯಾರಿಗೆ ಕೊಟ್ಟಿದ್ದೀನೋ ಅವ್ರ ಮನೆಯಲ್ಲಿ ಆಡಿರೋದನ್ನ ವೀಡಿಯೋ ಕಳಿಸಿದ್ದಾರೆ. ಅದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಸಹಾಯ ಏನಂದರೆ, ಅವ್ರ ಹತ್ರ ಯಾವ ಅಕ್ಕಿ ಆಡಿದೆಯೋ ಅದೇ ಲೈನ್ಗೆ ಒಂದು ಅಕ್ಕಿ ಗಿಫ್ಟಾಗಿ ಕೊಡ್ತಾಯಿನಿ, ಜೊತೆ ಮಾಡ್ಕೊಂಡು ಅವರು ಜಾತಿ ಮಾಡ್ಕೊಳ್ಳಿ ಅಂತ. ಆ ಗಿಫ್ಟ್ ಅವ್ರಿಗೆ ತಲುಪಿದ ತಕ್ಷಣ ಅವರು ನನಗೆ ವೀಡಿಯೋ ಕಳಿಸ್ತಾರೆ, ಹಿಂಗೆ ಗಿಫ್ಟ್ ತಲುಪಿದೆ ಅಂದ್ಬಿಟ್ಟು ಅದನ್ನೂ ನಾನು ವೀಡಿಯೋ ಹಾಕಿರ್ತೀನಿ. ನಿಮ್ಮ ಹತ್ರನೂ ನಾನು ಅಕ್ಕಿ ಆರಿದರೆ ವೀಡಿಯೋ ಮಾಡಿ ಕಳಿಸಿ ಫ್ರೆಂಡ್ಸ್, ನಿಮಗೂ ನಾನು ಒಂದು ಅಕ್ಕಿ ಗಿಫ್ಟ್ ಹಾಕ್ಕೊಡ್ತೀನಿ. ಫ್ರೆಂಡ್ಸ್, ತುಂಬಾ ಖುಷಿಯಾಗೋ ವಿಷಯ ಏನಂದರೆ, ನಮ್ಮ ಚಾನಲ್ ತುಂಬ ಚೆನ್ನಾಗಿ ಬೆಳೀತಾ ಇದೆ. ನಾವು ಕರ್ನಾಟಕದ ಮೂಲ ಮೂಲೆಗೆ ಎಲ್ಲೆಲ್ಲಿ ಅಕ್ಕಿ ಕೊಟ್ಟಿದ್ರು, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಅವರು ವೀಡಿಯೋನು ಕಳಿಸಿರೋದು ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಡೈಲಿ, 3 ಗಂಟೆ 5 ಗಂಟೆ 8 ಗಂಟೆ 10 ಗಂಟೆ ಅನ್ನೋದು ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್. ಒಂದು ಅಕ್ಕಿ ಆಡಬೇಕಾದ್ರೆ ಅದು ಹಿಂದೆ ಕಷ್ಟ ಅವ್ರದ್ದು ಇದ್ದೇ ಇರುತ್ತೆ. ಮೇಯ್ನ್ ಏನಂದರೆ, ನಮ್ಮದು ಸಾಚಾ ಅಕ್ಕಿಗಳು ಸಾಚಾನೇ ಆಡ್ತವೆ. ಇವಾಗ ನಿಮಗೆ ಗೊತ್ತು ದುನಿಯಾ ಹೆಂಗೆ ನಡೀತಾ ಇದೆ ಅಂತ, ದವಾತುರ್ಕೋರು ತುಂಬ ಜನ ಬಂದುಬಿಟ್ಟಿದ್ದಾರೆ. ಅವ್ರ ಮುಂದೆ ನಾವು ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ. ಏನಕ್ಕೆ ಅಂದರೆ, ಅವ್ರು 2 ಗಂಟೆ ಆರೋ ಅಕ್ಕಿನ 11 ಗಂಟೆನೂ ಹರಿಸ್ತಾರೆ, 12 ಗಂಟೆನೂ ಹರಿಸ್ತಾರೆ. ನಮ್ಮದು ಸಾಚವಾಗೆ ಹೊಸ ಶೋಕ್ದಾರು ಸಾಚಾ ಅಕ್ಕಿಗಳು ಕಲೀಲಿ, ಸಾಚವಾಗಿ ಅಕ್ಕಿ ಬಿಡಲಿ ಅಂದ್ಬಿಟ್ಟು ಒಳ್ಳೆ ಒಳ್ಳೆ ಅಕ್ಕಿ ಕೊಡ್ತಾ ಇರೋದು ಫ್ರೆಂಡ್ಸ್ ನಾನು. ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದು ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನೀವು ಅಕ್ಕಿ ಇಸ್ಕೊಂಡಾಗ ನೀವು ಯಾವ ಊರು ಅಂತ ಮೆನ್ಷನ್ ಮಾಡಿದ್ರೆ ಆ ಊರಿಗೆ ಎಷ್ಟಾಗತ್ತೆ ಟ್ರಾನ್ಸ್ಪೋರ್ಟ್ಗೆ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳಿಬಿಡ್ತೀನಿ. ಏನೇ ಬೇಕಂದ್ರೂ ವಾಟ್ಸಪ್ಪಲ್ಲಿ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿದ್ರೆ. ಫ್ರೆಂಡ್ಸ್, ಇದು ತಿರಾವಲಲ್ಲಿ ಗಂಡು ರೆಡಿಯಾಗಿ ಆರ್ತಾರೋ ಅಕ್ಕಿ. ಇದು ತುಂಬ ಸರ್ಕ್ಲಿ ಮಾಡುತ್ತೆ ಅಕ್ಕಿ, ಆಟ ಸಖತ್ತಾಗಿರುತ್ತೆ. ಬಾಜಿ ಬಂದುಬಿಟ್ಟು 3-4 ಬಾಜಿ ಅಟ್ ಪ್ರೆಸೆಂಟ್, ಇವಾಗ 4-4.5 ಗಂಟೆ ಒಂದೊಂದ್ಸತಿ 4.5 ಗಂಟೆ ಹಿಂಗೆ ಬಿಸಿಲಿಗಾಡ್ತಾರೆ ಅಕ್ಕಿ. ಇದು ಇನ್ನು ಗಾಳಿಗೆ ಆಟ ಚೇಂಜ್ ಆಗುತ್ತೆ. ಬಾಜಿ ಬಂದುಬಿಟ್ಟು 4-5 ಬಾಜಿ ಮಾಡುತ್ತೆ. ಪಲ್ಲ ಬಂದುಬಿಟ್ಟು ಒಂದು 15-20 ನಿಮಿಷ ಹಿಂಗೆ ಹೋಗ್ತದೆ, ಯಾಕಂದರೆ ಬಿಸಿಲಿರೋದಕ್ಕೆ. ನೆಕ್ಸ್ಟು ಪಲ್ಲ ಗಾಳಿ ಸ್ಟಾರ್ಟ್ ಆದಮೇಲೆ ಪಲ್ಲನ ಜಾಸ್ತಿ ಮಾಡ್ಕೊಳತ್ತೆ, ಅಕ್ಕಿ ನಿಂತಿರೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಒಂದು ಕಡೆ ಕಲಾಂಕ ಕಣ್ಣು, ಒಂದು ಕಡೆ ಬಿಳೆ ಕಣ್ಣು ಅಕ್ಕಿ. ಇದು ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 2,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 2,500 ಕೊಡ್ತೀನಿ. ರೆಡಿಯಾಗಿ ಆರಿಸ್ಕೊಳ್ಳೋ ಅಕ್ಕಿ ಇದು. ಒಂದು 10 ದಿನದಲ್ಲೆಲ್ಲ ನೀವು ಕಳ ಮಾಡ್ಕೊಂಡು ಅಕ್ಕಿನ ಬಿಡ್ಕೊಬೋದು. 1 ವರ್ದಸ್ತದ್ದು ಗಂಡಿದು ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ, ಕ್ಲಾಸ್ 1 ಆಗಿರುತ್ತೆ. ಇನ್ನು ಟೈಮು ಗಾಳಿಗೆ ಟೈಮು ಜಾಸ್ತಿ ಮಾಡ್ಕೊಳತ್ತೀವಿ ಅಕ್ಕಿ. ಫ್ರೆಂಡ್ಸ್, ಇವಾಗ ಏನು ತಿರಾವಲ್ ಗಂಡು ತೋರಿಸ್ತೆ, ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ, ಚುಪ್ ತಿರಿಗಳು, ಉದ್ದ ತಿರಿಗಳು, ರೆಕ್ಕೆ ಎಲ್ಲ ಫುಲ್ ಇದೆ. ವೈಬ್ರೇಷನ್ ಅನ್ನೋದು ಮೀಡಿಯಂ ವೈಬ್ರೇಷನ್ ಮಾಡುತ್ತೆ, ಇಲ್ಲಿ ನೋಡ್ಬೋದು ಇಲ್ಲಿ ವೈಬ್ರೇಷನ್ನ ಮೀಡಿಯಂ ವೈಬ್ರೇಷನ್ ಮಾಡುತ್ತೆ. ಬಾಜಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮೇಯ್ನ್ ಏನಂದರೆ, ಅಕ್ಕಿ ತುಂಬ ಒಳ್ಳೆ ಸರ್ಕ್ನಿ ಮಾಡುತ್ತೆ. ಆಡಬೇಕಂದ್ರೂ ಅಷ್ಟೇ, ತುಂಬ ಮೆತ್ತಗೆ ರೆಕ್ಕೆ ಹಾಕೋ ಅಕ್ಕಿ ಇದು. ಲೆಂತು ಚೆನ್ನಾಗಿರುತ್ತೆ, ಅಗ್ಲ ಎದೆ ಬರುತ್ತೆ,
ಆಗಲೇ ನಾನು ಹೇಳ್ದಂಗೆ ಒಂದು ಸೈಡು ಕಲಂಕ ಕಣ್ಣು ಬರುತ್ತೆ, ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಸೈಡು ಕಲಂಕ ಕಣ್ಣು ವೈಟೇಶ್ ಕಡೆ ತೋರಿಸ್ತೀನಿ, ಒಂದು ಸೈಡು ಬಿಳೆ ಕಣ್ಣು. ಇದು ಬಂದುಬಿಟ್ಟು ಲೈಟಾಗಿ ಬಾದಾಮಿ ಶೇಡ್ ಕಣ್ಣು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡಿ, ಡಾರ್ಕ್ ಆಗಿದೆ, ಎದ್ದು ಕಾಣುತ್ತೆ, ವೈಬ್ರೇಷನ್ ಅನ್ನೋದು ಸಿಕ್ಕಾಪಟ್ಟೆ ಮಾಡುತ್ತೆ. ಅನಾರಿ ಅಂತ ಏನು ಪಿಂಕಿಶ್ ಚುಕ್ಕೆಗಳಿದೆ ಅವೆಲ್ಲ ಇನ್ನೂ ವಯಸ್ಸಾಗ್ತಾರಂಗೆ ಕಪ್ಪಗೆ ಟರ್ನ್ ಆಗುತ್ತೆ. ಇವಾಗ ರೆಗ್ಯುಲರಾಗಿ ಆಡಿಸ್ತಾರೋ ಅಕ್ಕಿ, ಅದಕ್ಕೆ ಸ್ವಲ್ಪ ಅನಾರಿ ಜಾಸ್ತಿ ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ, ಎದ್ದು ಕಾಣುತ್ತೆ. ಬಿಡ್ಕೊಳ್ಳೋಕ್ಕೆ ತುಂಬ ಒಳ್ಳೆ ಗಂಡು ಫ್ರೆಂಡ್ಸ್ ಇದು. ರಿಂಗ್ ನಂಬರ್ 798 ಫ್ರೆಂಡ್ಸ್, ಇದು ಕತ್ತಂಗಲ್ಲಿ ಪಿಲಾಂಕ ಗಂಡು ಅಕ್ಕಿ ನಿಂತಿರೋ ಶೇಪು, ಸ್ಟೈಲು, ಅಗ್ಲ, ಎದೆ, ಗಿಡ್ಡಿ ಕಾಲುಗಳು ಇವೆಲ್ಲ ನೋಡ್ಕೊಳ್ಳಿ. ತುಂಬ ಒಳ್ಳೆ ಗಂಡು ಫ್ರೆಂಡ್ಸ್ ಇದು. ಬಾಜಿ ಬಂದುಬಿಟ್ಟು ರಾಕೆಟ್ ಬಾಜಿ ಮಾಡುತ್ತೆ, ಒಂದೊಂದು ಸತಿ ಹೊಡೆದಾಗ್ಲೂ ಒಂದು 5 ಅಡಿ 10 ಅಡಿ ಹಿಂಗೆ ಮೇಲಾಗ್ಬಿಡುತ್ತೆ ಅಕ್ಕಿ. ಅಂಥದ್ದು ಒಂದು ಕಮ್ಮಿ ಅಂದ್ರೆ ಒಂದು 4-5 ಬಾಜಿ ಮಾಡುತ್ತೆ. ಅಕ್ಕಿ ನಿಂತಿರೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ತುಂಬ ಒಂದು ಹಳೆ ಲೈನು ಕತಂಗಳಲ್ಲಿ ಮಾಡಿಸಿರೋ ಅಕ್ಕಿ ಇದು. ಪಲ್ಲ ಬಂದುಬಿಟ್ಟು 25 ನಿಮಿಷ 30 ನಿಮಿಷ ಹಿಂಗೆ ಬಿಸಿಲಿಗೆ ಹೋಗ್ತಾ ಇರೋದು. ಟೋಟಲಾಗಿ ಆಡಿರೋ ಟೈಮ್ ಬಂದುಬಿಟ್ಟು 5:30 ಆಡಿರೋ ಅಕ್ಕಿ ಇದು. ಇನ್ನೂ ಟೈಮ್ ಜಾಸ್ತಿ ಮಾಡ್ಕೊಳತ್ತೆ ಗಾಳಿ ಸ್ಟಾರ್ಟ್ ಆದಂಗೆ. ಇವಾಗ ಏನು ಬಿಸಿಲಿಗೆ ಆಡ್ತಾ ಇರೋದು ಆ ಟೈಮಿಗೆ ನಾನು ನಿಮ್ಗೆ ಹೇಳ್ತಾ ಇರೋದು. ಇನ್ನೂ ಬಿಡ್ಕೊಂಬಂದರೆ ಒಂದು ಒಳ್ಳೆ ಆಟ ಇರುತ್ತೆ ಈ ಅಕ್ಕಿಯಲ್ಲಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 2,500 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 3,000 ಕೊಡ್ತೀನಿ. 2 ದಸ್ತದ್ದು ಗಂಡು ಫ್ರೆಂಡ್ಸ್ ಇದು. ಫ್ರೆಂಡ್ಸ್ ಇವಾಗ ಏನು ಕತಂಗ್ ಗಂಡು ತೋರಿಸ್ತೇವೆ, ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ, ಆದರೆ ಫುಲ್ ಬಾಲ ಕಿತ್ಕೊಡ್ಬೇಕು ನೀವು. ತಿರಿಗಳೆಲ್ಲ ಫುಲ್ ಇದೆ ಇಲ್ಲಿ ನೋಡ್ಬೋದು. ಇಲ್ಲಿ ವೈಬ್ರೇಷನ್ ಅನ್ನೋದು ಮೀಡಿಯಮ್ ಆಗಿ ಮಾಡುತ್ತೆ, ಲಾಲ್ ಕಟ್ ಇದು. ನೆಕ್ಸ್ಟ್ ಈ ತಿರಿನ ಕಿತ್ಕೊಟ್ಮೇಲೆ ಲಾಲ್ ಕಟ್ ಅನ್ನೋದು ಚೆನ್ನಾಗಿ ಬರುತ್ತೆ, ವೈಬ್ರೇಷನ್ ನೋಡ್ಬೋದು ತುಂಬ ಚೆನ್ನಾಗಿ ಮಾಡುತ್ತೆ. ಲೆಂತ್ ವೈಸು ಮೀಡಿಯಮ್ ಲೆಂತು ಅಗ್ಲ ಇದೆ, ಆಗಲೇ ತೋರಿಸಿನಿ. ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಫ್ಲೈಯರ್ ಐಷನ್ ಅಂತ ಹೇಳ್ತೀವಿ ಆ ಟೈಪ್ ಕಣ್ಣು, ಪ್ಲಸ್ ಬ್ರೀಡರ್ ಐಷನ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಅಗ್ಲ ಇದೆ, ಎದ್ದು ಕಾಣುತ್ತೆ, ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿದೆ, ಗಟ್ಟಿ ಪಿಲಾಂಕ ಬಣ್ಣ. ಕಣ್ಣಲ್ಲಿ ಅನಾರಿ ಅನ್ನೋದು ತುಂಬ ಕಮ್ಮಿ ಇರುತ್ತೆ, ಕ್ರ್ಯಾಕ್ಸ್ ಅನ್ನೋದು ಸಿಕ್ಕಾಪಟ್ಟೆ ಇದೆ. ವೈಬ್ರೇಷನ್ ನೋಡಿ ಚೆನ್ನಾಗಿ ಮಾಡುತ್ತೆ. ಇದಿನ್ನೂ ವಯಸ್ಸಾಗ್ತಾರಂಗೆ ಅಕ್ಕಿ, ಕಣ್ಣು ತುಂಬಾ ಚೇಂಜಸ್ ಬರುತ್ತೆ. ಒಂದು ಒಳ್ಳೆ ಫ್ಲೈಯರು ಪ್ಲಸ್ ಬ್ರೀಡರ್ ಐಷನ್ ಅಕ್ಕಿ ಇದು. ಇವಾಗ ಬಿಡ್ಕೊಳ್ಳೋದಕ್ಕೆ ತುಂಬ ಒಳ್ಳೆ ಗಂಡು. ರಿಂಗ್ ನಂಬರ್ 151 ಫ್ರೆಂಡ್ಸ್, HMT ಮಾಡಿಸಿರೋ ಅಕ್ಕಿ ಇದು. ಅಗ್ಲ ಎದೆ, ಗುಂಡು ತಲೆ, ಅಗ್ಲ ಕಣ್ಣು, ಮೀಡಿಯಂ ಸೈಜ್ ಚೊಂಚು, ಸಬ್ಜ ಅಲ್ಲಿ ರೇಗ್ದಾರು, ಲಾಲ್ ಕಟ್ಟೆಲ್ಲ ನೋಡ್ಕೊಳ್ಳಿ, ಸಿಕ್ಕಾಪಡೆ ಲಾಲ್ ಕಟ್ಟಿರುತ್ತೆ, ಡಾರ್ಕ್ ಆಗಿರುತ್ತೆ. ಅಕ್ಕಿ ನಿಂತಿರೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ತುಂಬ ಒಳ್ಳೆ ಗಂಡು ಫ್ರೆಂಡ್ಸ್ ಇದು. ಬಾಜಿ ಬಂದುಬಿಟ್ಟು 6-7 ರಾಕೆಟ್ ಬಾಜಿ ಮಾಡುತ್ತೆ. ಪಲ್ಲ ಬಂದುಬಿಟ್ಟು 30-35 ನಿಮಿಷ ಹಿಂಗ್ ಪಲ್ಲ ಹೋಗುತ್ತೆ. ಹೋದ ವರ್ಷ ಈ ಅಕ್ಕಿ ಆಡಿರೋ ಟೈಮ್ ಬಂದುಬಿಟ್ಟು 6 ಗಂಟೆ ಚಿಲ್ಲರೆ ಆಡಿರೋ ಅಕ್ಕಿ ಇದು. ಈ ವರ್ಷ ಬಿಡ್ಕೊಬೇಕು, ರೆಕ್ಕೆ ಎಲ್ಲ ಕಿತ್ಕೊಡ್ಬೇಕು. 2.5 ದಸ್ತದ ಅಕ್ಕಿ ಇದು ಇವಾಗ. ಇನ್ನೂ ಟೈಮು ಜಾಸ್ತಿ ಮಾಡುತ್ತೆ ಈ ವರ್ಷ. ಅಕ್ಕಿ ಎದೆ, ತಲೆ, ಕಾಲು ಇವೆಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಬಂದಿದೆ. ಕಣ್ಣಲ್ಲೂ ನಾನು ತೋರಿಸ್ತೀನಿ, ಬಾದಾಮಿ ಶೇಡು, ಗೋಲ್ಡ್ ಶೇಡ್ ಕಣ್ಣಲ್ಲಿರೋ ಅಕ್ಕಿ ಇದು. ಟಾಪ್ ಕ್ಲಾಸು ಫ್ಲೈಯರ್ ಪ್ಲಸ್ ಬ್ರೀಡರ್ ಏಷ್ಯನ್ ಅಕ್ಕಿ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 2,500 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 3,000 ಕೊಡ್ತೀನಿ. ಮಿಸ್ ಮಾಡ್ಕೊಂಬಿಡಿ, HMT ಮಾಡಿಸಿರೋದು ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿದೆ. ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ ಅಕ್ಕಿನ. ಫ್ರೆಂಡ್ಸ್ ಇವಾಗ ಏನು HMT ಬಂದಿರೋ ಗಂಟು ತೋರಿಸ್ತೆ, ಬಾಲ ಶೇಪ್ ನೋಡ್ಕೊಳ್ಳಿ. ಗುಂಡು ಬಾಲ ಬರುತ್ತೆ ಹಿಂಗೆ HMT. ಚುಕ್ತಿರಿ ಬರುತ್ತೆ, ಉದ್ದಾತಿರಿ ಬರುತ್ತೆ, ತಿರಿ ಎಲ್ಲ ಕಿತ್ಕೊಡ್ಬೇಕಿದು. ಲಾಲ್ ಕಟ್ ಆಗಲೇ ತೋರಿಸಿನಿ, ಲಾಲ್ ಕಟ್ ನೋಡ್ಬೋದು ಇಲ್ಲಿ, ಡಾರ್ಕ್ ಆಗಿರುತ್ತೆ. ಇದೆಲ್ಲ ತಿರಿ ಕಿತ್ಕೊಡ್ಬೇಕು, ಕಂಪ್ಲೀಟಾಗಿ ಎಲ್ಲ ತಿರಿನೂ ಕಿತ್ಕೊಡ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಲಾಲ್ ಕಟ್ಟು ತುಂಬ ಚೆನ್ನಾಗಿದೆ. ವೈಬ್ರೇಷನ್ ಅನ್ನೋದು ಮೀಡಿಯಂ ವೈಬ್ರೇಷನ್ ಬರುತ್ತೆ. ಲೆಂತ್ ವೈಸು ಚೆನ್ನಾಗಿದೆ. ಸಬ್ಜಾ ಮೇಲೆ ರೇಗ್ದಾರ ಬಣ್ಣ ಬಂದಿದೆ. ಅಗ್ಲ ಎದೆ, ಆಗಲೇ ತೋರಿಸಿನಿ, ಅಗ್ಲ ಎದೆ ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಗುಂಡು ತಲೆ, ಮೀಡಿಯಂ ಸೈಜ್ ಚೊಂಚು, ಟೋಟಲ್ ಒಂದು ಬಾದಾಮಿ ಶೇಡ್ ಕಣ್ಣಲ್ಲಿ. ಟಾಪ್ ಕ್ಲಾಸು ಫ್ಲೈಯರು ಪ್ಲಸ್ ಬ್ರೀಡರ್ ಏಷನ್. ಇಲ್ಲಿ ನೋಡ್ಬೋದು, ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಕ್ಕಿ. ಕಣ್ಣಲ್ ಕಡೆ ಕ್ರ್ಯಾಕ್ಸು ಇವೆಲ್ಲ ಅಬ್ಸರ್ವ್ ಮಾಡಿ. ಸುತ್ತಲೂ ಸುತ್ತಲೂ ಕಾರ್ಬನ್ ಶೇಡು, ಔಟ್ರಿಂಗ್ ಬ್ಲ್ಯಾಕ್, ಡಾರ್ಕ್ ಆಗಿರೋದು. ಒಂದು ಒಳ್ಳೆ ಫ್ಲೈಯರು ಪ್ಲಸ್ ಬ್ರೀಡರ್ ಏಷನ್ ಅಕ್ಕಿ. ಇಲ್ಲಿ ನೋಡ್ಬೋದು, ಇಲ್ಲಿ ಆರಾಮಾಗಿ ನೀವು ಈ ವರ್ಷ ಒಂದು ಒಳ್ಳೆ ಟೈಮ್ ಈ ಅಕ್ಕಿಯಲ್ಲಿ ಬಿಡ್ಕೊಬೋದು.
ರಿಂಗ್ ನಂಬರ್ 964. ಫ್ರೆಂಡ್ಸ್, ಹಳೆ ಬಣ್ಣ, ಕುಲ್ಮೈ ರೆಗ್ ದರಲ್ಲಿ ಗಂಡಿದ್ದು, ಹಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ರೆಕ್ಕೆ ಬಾಲ ಎಲ್ಲ ಕಿತ್ಕೊಟ್ಟಿದ್ದೀವಿ, ಅದೆಲ್ಲ ಬರಬೇಕು. ಅಗ್ಲ ಎದೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಗಿಡ್ಡಿ ಕಾಲು, ಹಳೆ ಲೈನ್ಗಳಲ್ಲಿ ಮಾಡಿಸಿರೋ ಅಕ್ಕಿ ಇದು. ಬಾಜಿ ಬಂದುಬಿಟ್ಟು 5-6 ಬಾಜಿ ಮಾಡತ್ತೆ. ಪಲ್ಲ ಬಂದುಬಿಟ್ಟು 20-25 ನಿಮಿಷ ಹಿಂಗೆ ಪಲ್ಲ ಹೋಗುತ್ತೆ. ಹೋದ ವರ್ಷ ಈ ಅಕ್ಕಿ ಆಡಿರೋ ಟೈಮ್ ಬಂದುಬಿಟ್ಟು 6.5 ಗಂಟೆ ಆಡಿರೋ ಅಕ್ಕಿ ಇದು. ಈ ವರ್ಷ ಟೈಮು ಗಾಳಿಗಿನ್ನ ತುಂಬ ಚೆನ್ನಾಗಿ ಮಾಡ್ಕೊಳತ್ತೆ, ಜಾಸ್ತಿ ಆಗತ್ತೆ ಟೈಮು. ಅಕ್ಕಿ ತುಂಬ ಒಳ್ಳೆ ಲೈನಲ್ಲಿ ಮಾಡಿಸಿರೋದು, ಹಳೆ ಲೈನು, ಕುಲ್ಮೈಯಲ್ಲಿ ಗಂಡಿದು, 2.5 ವರ್ಷದ ಅಕ್ಕಿ ಫ್ರೆಂಡ್ಸ್ ಇದು. ರೆಕ್ಕೆ ಬಾಲ ಎಲ್ಲ ಕಿತ್ಕೊಂಡಿದ್ದೀವಿ, ಅದೆಲ್ಲ ಬರಬೇಕು. ತುಂಬ ಒಳ್ಳೆ ಗಂಡು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 3,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 3.5 ವರ್ಷ ಕೊಡ್ತೀನಿ. ಹೆವಿ ಲೈನಲ್ಲಿ ಮಾಡಿಸಿರೋ ಅಕ್ಕಿ ಇದು. ಅಕ್ಕಿ ನಿಂತಿರೋ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಕೊಳ್ಳಿ, ತುಂಬಾ ಟಾಪ್ ಕ್ಲಾಸು ಗಂಡಿದು. ಫ್ರೆಂಡ್ಸ್, ಇವಾಗ ಹೆಂಗೆ ಕುಲ್ಮೈ ರೆಗ್ದಾರು ತೋರಿಸ್ದೆ, ಬಾಲ ಎಲ್ಲ ಕಿತ್ಕೊಟ್ಟಿದ್ದೀವಿ, ಬರಬೇಕು. ಇದು ಒಂದು ತಿರಿ ಬಿಟ್ಟಿರೋದು ಏನಕ್ಕೆ ಅಂದರೆ ಚುಪ್ತಿರಿ ಉದಾತಿರಿ ತೋರಿಸೋದಕ್ಕೆ. ಇಲ್ಲಿ ನೋಡ್ಬೋದು ವೈಬ್ರೇಷನ್ ಅನ್ನೋದು ತುಂಬ ಜಾಸ್ತಿ ಮಾಡುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ವೈಬ್ರೇಷನ್ ಹಿಂಗೆ ಮಾಡ್ತಾ ಇರತ್ತೆ. ಈ ಕಡೆಯಿಂದ ಎಲ್ಲ ತಿರಿ ಕಿತ್ಕೊಟ್ಟಿದ್ದೀವಿ, ಎಲ್ಲ ತಿರಿ ಬರಬೇಕು. ಎದೆ ನೋಡ್ಕೊಳ್ಳಿ, ಅಗ್ಲ ಎದೆ ಬರುತ್ತೆ. ಹಳೆ ಲೈನು ಬಣ್ಣ ಇದು ಕುಲ್ಮೈ ರೆಗ್ದಾರ್ಗಳಲ್ಲಿ. ತಲೆ ಶೇಪ್ ನೋಡ್ಕೊಳ್ಳಿ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಒಳ್ಳೆ ಬಾದಾಮಿ ಶೇಡು, ಬ್ಲೂ ಶೇಡ್ ಲೈಟಾಗಿ ಮಿಕ್ಸ್ ಆಗಿರುತ್ತೆ. ಉತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಡಾರ್ಕ್ ಆಗಿರುತ್ತೆ, ಕಪ್ಪು ಅಗ್ಲ ಇರುತ್ತೆ, ಮತ್ತು ಕ್ರ್ಯಾಕ್ಸು, ಡಾಟ್ಸು ಇವೆಲ್ಲ ನೋಡ್ಕೊಳ್ಳಿ, ತುಂಬ ಜಾಸ್ತಿ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿದೆ, ಎದ್ದು ಕಾಣುತ್ತೆ. ಇದಿನ್ನೂ ವಯಸ್ಸಾಗ್ತಿರಂಗೆ ಒಂದು ಒಳ್ಳೆ ಬ್ರೀಡರ್ ಏಷ್ಯನ್ ಟರ್ನ್ ಆಗುತ್ತೆ. ಇವಾಗ ಟೋಟಲ್ ಒಂದು ಒಳ್ಳೆ ಫ್ಲೈಯರ್ ಏಷ್ಯನಲ್ಲಿದೆ ಅಕ್ಕಿ. ಬಿಡ್ಕೊಳ್ಳೋದಕ್ಕೆ ನಿಮಗೆ ಒಂದು 3-4 ವರ್ಷ ಆರಾಮಾಗಿ ಅಕ್ಕಿನ ಬಿಡ್ಕೊಬೋದು. ಟೈಮು ವರ್ಷ ಅನ್ನೋದು ಜಾಸ್ತಿ ಮಾಡ್ಕೊಂಡು ಹೋಗಲ್ಲ. ಲೈನಲ್ಲಿ ಮಾಡಿಸಿರೋ ಅಕ್ಕಿ ಇದು. ರಿಂಗ್ ನಂಬರ್ 163. ಫ್ರೆಂಡ್ಸ್, ಇದು ನಗಿನ ಗೊಲ್ ತಾಮ್ರಲ್ಲಿ ಮಾಡಿಸಿರೋದು. ಅಕ್ಕಿ ನಿಂತಿರೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಟಾಪ್ ಕ್ಲಾಸು ತಾಮ್ರಲ್ಲಿ ಲೈನಲ್ಲಿ ಮಾಡಿಸಿರೋ ಅಕ್ಕಿ ಇದು. ನಗಿನಗಳಿಗೆ ಬರುತ್ತೆ ಇದು. 1 ವರ್ಷದ್ದು ಅಕ್ಕಿ ಫ್ರೆಂಡ್ಸ್ ಇದು. ಗಂಡು ಬಾಜಿ ಬಂದುಬಿಟ್ಟು ಹೋದ ವರ್ಷನೇ 6-7 ಬಾಜಿ ಮಾಡೋದು. ಪಲ್ಲ ಬಂದುಬಿಟ್ಟು 35-40 ನಿಮಿಷ ಹಿಂಗೆ ಗಾಳಿಗಾಡೋದು. ಅಕ್ಕಿ ಮಾಡಿದ ಟೈಮ್ ಬಂದುಬಿಟ್ಟು ಹೋದ ವರ್ಷ 4.25-5 ಗಂಟೆ ಆಡಿದ ಅಕ್ಕಿ ಇದು. ಪಟ್ಟಾಲನೆ ಗಂಡಿದು. ಹೋದ ವರ್ಷ ಪಟ್ಟಾಲನೆ ಒಳ್ಳೆ ಟೈಮ್ ಮಾಡಿದ್ದಿದ್ದ ಅಕ್ಕಿ. ಈ ವರ್ಷ ಟೈಮ್ ಇನ್ನೂ ಜಾಸ್ತಿ ಆಗತ್ತೆ. ನಗಿನ ತಾಮ್ರಾಲಲ್ಲಿ ಗಂಡಿದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 2.5 ವರ್ಷ ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದಿರೋರಿಗೆ 3,000 ಕೊಡ್ತೀನಿ. ತುಂಬ ಒಳ್ಳೆ ಗಂಡು, ಬಿಡ್ಕೊಳ್ಳೋಕ್ಕಷ್ಟೇ ಒಳ್ಳೆ ಅಕ್ಕಿ ಇದು. ಅಕ್ಕಿ ನಿಂತಿರೋ ಶೇಪು, ಸ್ಟೈಲ್ ಅದನ್ನು ನೋಡಿ ಗೊತ್ತಾಗತ್ತೆ, ತುಂಬ ಒಳ್ಳೆ ಲೈನಲ್ಲಿ ಮಾಡಿಸಿರೋ ಅಕ್ಕಿ ಇದು. ಫ್ರೆಂಡ್ಸ್, ಇವಾಗ ಏನು ನಗಿನ ತಾಮ್ರಲ್ಲಿ ಗಂಡು ತೋರಿಸ್ತೇವೆ, ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲು ಕಿತ್ಕೊಟ್ಟಿರೋದೆಲ್ಲ ಬರ್ತಾ ಇದೆ. ಚುಪ್ತಿರಿ ಬರುತ್ತೆ, ಉದ್ದಾತಿರಿ ಬರುತ್ತೆ, ವೈಬ್ರೇಷನು ಚೆನ್ನಾಗಿ ಮಾಡುತ್ತೆ. ಇಲ್ಲೆಲ್ಲ ತಿರಿ ಕಿತ್ಕೊಡ್ಬೇಕು. ಆರಾಮಾಗಿ ನೀವು ಮನೆಗೆ ಬಂದಮೇಲೆ ನೀವು ಕಿತ್ಕೊಟ್ಟು ರೆಕ್ಕೆ ಬರೋಷ್ಟರಲ್ಲಿ ಅಕ್ಕಿನ ಕಳ್ಳ ಮಾಡ್ಕೊಬೋದು. ಲೆಂತ್ ಚೆನ್ನಾಗಿರುತ್ತೆ, ಅಗ್ಲ ಇದೆ, ಇಲ್ಲೆಲ್ಲ ಕುರ್ಜಾಗಿದೆ, ಹೊಸ ಪುಕ್ಕ ಬರ್ತಾ ಇದೆ, ಅದೆಲ್ಲ ಹೊಸ ಪುಕ್ಕ ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಟಾಪ್ ಕ್ಲಾಸಲ್ಲಿರುತ್ತೆ. ಬಾದಾಮಿ ಶೇಡ್, ಕಣ್ಣು ಪುತ್ಲಿ ಸುತ್ತಲೂ ನೋಡ್ಬೋದು. ಅಗ್ಲ ಕಾರ್ಬನ್ ಶೇಡು, ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿರುತ್ತೆ. ಅನಾರಿ ಅನ್ನೋದು ಏನು ಪಿಂಕಿಶ್ ಇದೆ, ಅದು ಇನ್ನೂ ವಯಸ್ಸಾಗ್ತಿರಂಗೆ ಕಪ್ಪುಗೆ ಟರ್ನ್ ಆಗುತ್ತೆ. ಈ ಲೈನಲ್ಲಿ ಆಟ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಿಸಿಲಿರಲಿ, ಗಾಳಿ ಇರಲಿ, ಆಟ ಇದರಲ್ಲಿ ಒಂದು ಒಳ್ಳೆ ಆಟ ಇರುತ್ತೆ. ಈ ಅಕ್ಕಿಯಲ್ಲಿ ಸರಕ್ನಿ ಜಾಸ್ತಿ ಇರುತ್ತೆ, ಬಾಜಿ ಜಾಸ್ತಿ ಇರುತ್ತೆ. ನಗಿನಲ್ಲಿ ತಾಮ್ರಲ್ ಗಂಡು. ರಿಂಗ್ ನಂಬರ್ 190. ಫ್ರೆಂಡ್ಸ್, ಇದು ಚೀನಿಯಲ್ಲಿ ಗಂಡು. ಅಗ್ಲ ಎದೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಕ್ಕಿ ನಿಂತಿರೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. 2 ವರ್ಷದ ಗಂಡು ಫ್ರೆಂಡ್ಸ್ ಇದು. ಬಾಜಿ ಬಂದುಬಿಟ್ಟು ರಾಕೆಟ್ ಬಾಜಿ, 3-4 ಬಾಜಿ ಮಾಡುತ್ತೆ. ಪಲ್ಲ ಬಂದುಬಿಟ್ಟು 30-35 ನಿಮಿಷ ಹಿಂಗೆ ಹೋಗುತ್ತೆ. ಈ ಚೀನಿ ಗಂಡು ಆಡಿರೋ ಟೈಮ್ ಬಂದುಬಿಟ್ಟು 6 ಗಂಟೆ ಚಿಲ್ಲರೆ. ಹೋದ ವರ್ಷ ಆಡಿರೋ ಅಕ್ಕಿ, ಈ ವರ್ಷ ಇನ್ನ ಟೈಮು ಜಾಸ್ತಿ ಮಾಡ್ಕೊಳತ್ತೀವಿ. ಅಕ್ಕಿ ತುಂಬ ಒಳ್ಳೆ ಲೈನಲ್ಲಿ ಮಾಡಿಸಿರೋದು. ಗೋಲ್ಡ್ ಶೇಡು, ಬಾದಾಮಿ ಶೇಡ್ ಕಣ್ಣಕ್ಕಿ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 2.5 ವರ್ಷ ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 3,000 ಕೊಡ್ತೀನಿ. ಫ್ರೆಂಡ್ಸ್, ಇವಾಗ ಏನು ಚೀನಿ ಗಣ್ಣು ತೋರಿಸ್ತೇವೆ, ಬಾಲಾಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ,
ಚುಪ್ತಿರಿ ಉದ್ದಾತಿರಿ ತಿರಿನ ಕಿತ್ಕೊಡ್ಬೇಕು. ಇಲ್ಲಿ ನೋಡ್ಬೋದು ಇಲ್ಲಿ ವೈಬ್ರೇಷನ್ ಅನ್ನೋದು ಮೀಡಿಯಂ ವೈಬ್ರೇಷನ್ ಮಾಡುತ್ತೆ. ಲೆಂತ್ ವೈಸು ಉದ್ದ ಇರತ್ತೆ ಅಕ್ಕಿ. ಇಲ್ಲಿ ನೋಡ್ಬೋದು ಅಗ್ಲ ಎದೆ ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಗುಂಡು ತಲೆ ಮೀಡಿಯಂ ಸೈಜ್ ಚೊಂಚು. ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಾದಾಮಿ ಶೇಡ್ ಕಣ್ಣು, ಗೋಲ್ಡ್ ಶೇಡ್ ಕಣ್ಣಲ್ಲಿ ಅಕ್ಕಿ. ಉತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಡಾರ್ಕ್ ಆಗಿದೆ, ಎದ್ದು ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕಾರ್ಬನ್ ಶೇಡ್ ಬಂದುಬಿಟ್ಟು ತುಂಬ ಕಪ್ಪು ಡಾರ್ಕ್ ಆಗಿರುತ್ತೆ. ಅದು ಪಕ್ಕದಲ್ಲಿ ಕ್ರ್ಯಾಕ್ಸು, ವೈಬ್ರೇಷನ್ನು, ರೊಟೇಷನ್ ಇವೆಲ್ಲ ನೋಡ್ಕೊಳ್ಳಿ. ಟಾಪ್ ಕ್ಲಾಸು ಫ್ಲೈಯರು ಪ್ಲಸ್ಸು ಬ್ರೀಡರೇಷನ್ ಅಕ್ಕಿ ಇದು. ಚೀನಿಯಲ್ಲಿ ಗಂಡು ಒಂದು ಒಳ್ಳೆ ಲಾಂಗ್ ಟೈಮು, ಈ ವರ್ಷ ಆರಾಮಾಗೆ ನೀವು ಈ ಅಕ್ಕಿಯಲ್ಲಿ ಬಿಡ್ಕೊಬೋದು. ರಿಂಗ್ ನಂಬರ್ 104. ಫ್ರೆಂಡ್ಸ್, ಇದು ಎರಡು ದಸ್ತದ್ದು ಪಿಲಾಂಕ್. ಅಲ್ಲಿ ತಾಮ್ರಾಲ್ ಗಂಡು ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಲೆಂತ್ ಉದ್ದ ಇರುತ್ತೆ, ಅಗ್ಲ ಎದೆ ಬರುತ್ತೆ, ಗುಂಡು ತಲೆ ಮೀಡಿಯಂ ಸೈಜ್ ಚೊಂಚು. ಹೋದ ವರ್ಷ 6 ಅವರಿಂದ 6.5 ಅವರ್ ಆಡಿರೋ ಅಕ್ಕಿ ಇದು. ಈ ವರ್ಷ ಇನ್ನು ಗಾಳಿ ಸ್ಟಾರ್ಟ್ ಆಗಿಲ್ಲ, ಬಿಸಿಲಿಗೆ 4 ಗಂಟೆ 4.5 ಗಂಟೆ ಹಿಂಗೆ ಆಡ್ತಾರೆ ಅಕ್ಕಿ ರೆಗ್ಯುಲರಾಗಿ. ಬಾಜಿ ಬಂದುಬಿಟ್ಟು ಬಿಸಿಲಿಗೆ 1-2 ಮಾಡುತ್ತೆ, ಗಾಳಿಗೆ 4-5 ಬಾಜಿ ಮಾಡುತ್ತೆ. ಪಲ್ಲ ಬಂದುಬಿಟ್ಟು 25-30 ನಿಮಿಷ ಹಿಂಗೆ ಪಲ್ಲ ಹೋಗ್ತಾಯಿದೆ. ಈ ವರ್ಷ ಒಂದು ಒಳ್ಳೆ ಟೈಮ್ ಆಡಿಸ್ಕೊಬೋದು, ಗಾಳಿ ಸ್ಟಾರ್ಟ್ ಆದಂಗೆ ಅಕ್ಕಿ ಆಡೋದು, ಟೈಮಿಂಗು ಚೇಂಜ್ ಆಗ್ಬಿಡತ್ತೆ, ಒಂದು ಒಳ್ಳೆ ಟೈಮ್ ಬರುತ್ತೆ. ಯಾಕಂದರೆ ಹೋದ ವರ್ಷ 6 ಗಂಟೆಯಿಂದ 6.5 ಗಂಟೆ ಆಡಿರೋ ತಾಮ್ರಾಲ್ ಗಂಡಿದು. ಎರಡು ದಸ್ತದ ಗಂಡು ಫ್ರೆಂಡ್ಸ್ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 3,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 3.5 ಸಾವಿರ ಕೊಡ್ತೀನಿ. ಆರಾಮಾಗಿ ಈ ವರ್ಷ ಒಂದು ಒಳ್ಳೆ ಲಾಂಗ್ ಟೈಮು ಈ ಅಕ್ಕಿಯಲ್ಲಿ ಬಿಡ್ಕೊಬೋದು. ಬಿಲಾಂಕಲ್ಲಿ ತಾಮ್ರಾಲ್ ಗಂಡು. ಬೆಲೆ ಹೆಚ್ಚು ಕಮ್ಮಿ ಕೇಳೋರು ದಯವಿಟ್ಟು ಮೆಸೇಜು ಕಾಲು ಏನು ಮಾಡಬೇಡಿ. ಏನು ರೇಟ್ ಹಾಕಿರ್ತೀವಿ ಎಲ್ಲ ಫಿಕ್ಸೆಡು, ಫೈನಲ್ ರೇಟ್ ಹಾಕಿರ್ತೀವಿ. ಫ್ರೆಂಡ್ಸ್, ಇವಾಗೇನು ತಾಮ್ರಾಲ್ ಗಂಡು ತೋರಿಸ್ತೆ, ಬಾಲಾಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ, ಚುಪ್ತಿರಿ ಉದ್ದಾತಿರಿ. ವೈಬ್ರೇಷನ್ ಅನ್ನೋದು ಮೀಡಿಯಂ ವೈಬ್ರೇಷನ್ ಮಾಡುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಎರಡು ಸೈಡು ತಿರಿಗಳೆಲ್ಲ ಫುಲ್ ಇದೆ. ಒಂದು 10-15 ದಿನದಲ್ಲೆಲ್ಲ ಬಿಡ್ಕೊಬೋದು ಈ ಅಕ್ಕಿನ. ಲೆಂತ್ ವೈಸ್ ಆಗಲೇ ತೋರಿಸಿನಿ, ಉದ್ದ ಲೆಂತ್ ಇರುತ್ತೆ, ಅಗ್ಲ ಎದೆ ಬರುತ್ತೆ, ಗುಂಡು ತಲೆ ಮೀಡಿಯಂ ಸೈಜ್ ಚೊಂಚು, ಅಗ್ಲ ಕಣ್ಣಿಲ್ಲಿ ನೋಡ್ಬೋದು ನೀವು ತುಂಬ ಅಗ್ಲ ಕಣ್ಣಿರುತ್ತೆ. ಗಟ್ಟಿ ಪಿಲಾಂಕ ಬಣ್ಣ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಅಗ್ಲ ಇದೆ, ಎದ್ದು ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕಣ್ಣಲ್ಲಿ ಅಬ್ಸರ್ವ್ ಮಾಡಿ ಕ್ರ್ಯಾಕ್ಸ್ ಅನ್ನೋದು, ಸಿಕ್ಕಾಪಟ್ಟೆ ಕ್ರ್ಯಾಕ್ಸ್ ಇದೆ. ಅದಿನ್ನ ವಯಸ್ಸಾಗ್ತಿರಂಗೆ ಕಪ್ಪಗೆ ಟರ್ನ್ ಆಗುತ್ತೆ. ಈ ವರ್ಷ ಒಂದು ಒಳ್ಳೆ ಟೈಮ್ ಮಾಡಬೇಕು, ಅಕ್ಕಿ ಒಂದೊಳ್ಳೆ ಆಡಿಸ್ಬೇಕು ಅಂದರೆ ಈ ಗಂಡು ತುಂಬ ಚೆನ್ನಾಗಿರುತ್ತೆ. ಬಿಡ್ಕೊಳ್ಳೋದಕ್ಕೆ ಆರಾಮಾಗಿ ನೀವು ಒಂದು 10-15 ದಿವಸದಲ್ಲಿ ಕಳ್ಳ ಮಾಡ್ಕೊಬೋದು. ತಾಮ್ರಾಲ್ ಪಿಲಾಂಕ ಗಂಡು. ರಿಂಗ್ ನಂಬರ್ 148. ಫ್ರೆಂಡ್ಸ್, ಇದು ಪಿಲಾಂಕ ಅಲ್ಲಿ ಜಾಕ್ ಗಂಡಿದು. 3 ದಸ್ತದ ಗಂಡು ಫ್ರೆಂಡ್ಸ್ ಇದು. ಬಾಜಿ ಬಂದುಬಿಟ್ಟು ರಾಕೆಟ್ ಬಾಜಿ ಇರುತ್ತೆ, 4-5 ಬಾಜಿ ಮಾಡುತ್ತೆ. ಪಲ್ಲ ಬಂದುಬಿಟ್ಟು 30-40 ನಿಮಿಷ ಹಿಂಗ್ ಪಲ್ಲ ಹೋಗುತ್ತೆ. ಟಾಪ್ ಕ್ಲಾಸು ಫ್ಲೈಯರು ಪ್ಲಸ್ಸು ಬ್ರೀಡರೇಷನು. ಇದು ಆಡಿರೋ ಟೈಮ್ ಬಂದುಬಿಟ್ಟು 6:30-7 ಗಂಟೆ ಆಡಿರೋ ಅಕ್ಕಿ ಇದು. ಹೋದ ವರ್ಷ ಈ ವರ್ಷ ಆರಾಮಾಗಿ ಇನ್ನೂ ಟೈಮ್ ಜಾಸ್ತಿ ಮಾಡ್ಕೊಂಡು ಹೋಗುತ್ತೆ. ಈ ಲೈನಲ್ಲೇ 9-9.5 ಗಂಟೆ ತನಕ ಅಕ್ಕಿಗಳು ಆಡಿದೆ. ತುಂಬ ಒಳ್ಳೆ ಲೈನು ಫ್ರೆಂಡ್ಸ್ ಇದು, ಮಿಸ್ ಮಾಡ್ಕೊಬೇಡಿ. ಪಿಲಾಂಕ ಅಲ್ಲಿ ಜಾಕ್ ಗಂಡು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 3,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 3.5 ಸಾವಿರ ಕೊಡ್ತೀನಿ. ಬಿಡ್ಕೊಳ್ಳೋಕೆ ಈ ವರ್ಷ ಒಂದು ಒಳ್ಳೆ ಅಕ್ಕಿ, ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡ್ಕೊಬೇಕು ಅಂದರೆ ಈ ಅಕ್ಕಿಗಳು ನಿಮ್ಮ ಹತ್ರ ಆರಾಮಾಗಿ ಲಾಂಗ್ ಟೈಮ್ ಮಾಡುತ್ತೆ. ಅಕ್ಕಿ ನಿಂತಿರೋ ಶೇಪು ಸ್ಟೈಲು, ಅಗ್ಲ ಎದೆ ಲೆಂತು ಇವೆಲ್ಲ ನೋಡ್ಕೊಳ್ಳಿ. ಪಿಲಾಂಕ ಅಲ್ಲಿ ಜಾಕ್ ಗಂಡು. ಫ್ರೆಂಡ್ಸ್, ಇವಾಗ ಏನು ಜಾಕ್ ಗಂಡು ತೋರಿಸ್ತೆ, ಬಾಲಾಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ, ಚೂಪ್ತಿರಿ ಉದ್ದಾತಿರಿ. ವೈಬ್ರೇಷನ್ನು ಮೀಡಿಯಂ ವೈಬ್ರೇಷನ್ ಮಾಡುತ್ತೆ. ಲೆಂತ್ ವೈಸ್ ಆಗಲೇ ತೋರಿಸಿದೀವಿ, ಉದ್ದ ಲೆಂತ್ ಇರುತ್ತೆ, ಅಗ್ಲ ಎದೆ ಬರುತ್ತೆ. ಕತ್ ನೋಡ್ಬೋದು ಎಷ್ಟು ಉದ್ದ ಇದೆ ಎದೆಗೂ ಕತ್ತಿಗೂ ಅಂತ. ತಲೆ ಶೇಪ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಅಲ್ಟಿಮೇಟ್ ಆಗಿರುತ್ತೆ ತಲೆ ಶೇಪು. ಗುಂಡು ತಲೆ ಮೀಡಿಯಂ ಸೈಜ್ ಚೊಂಚು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಟಾಪ್ ಕ್ಲಾಸು ಪಿಲಾಂಕ ಐಶೇನು. ಬ್ರೀಡರು ಪ್ಲಸ್ ಫ್ಲೈಯರ್ ಐಶೇನು. ಅನಾರಿ ಅನ್ನೋದು ತೀರಾ ಕಮ್ಮಿ ಇರುತ್ತೆ, ಗಟ್ಟಿ ಹಳದಿ ಬಣ್ಣ ಪಿಲಾಂಕ ಇದು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಅದು ಪಕ್ಕದಲ್ಲಿ ಕ್ರ್ಯಾಕ್ಸು. ಅಕ್ಕಿ ಮಾಡೋದರ ವೈಬ್ರೇಷನ್ನು ರೊಟೇಷನ್ನು
ಔಟ್ ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿರೋದು ಇವೆಲ್ಲ ನೋಡ್ಕೊಳ್ಳಿ. ಟಾಪ್ ಕ್ಲಾಸು ಜ್ಯಾಕ್ ಪಿಲಾಂಕ ಗಂಡಿ. ರಿಂಗ್ ನಂಬರ್ 786. ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ಹಕ್ಕಿಗಳಿಗೆ ಯಾವ್ದಾರು ಮೆಡಿಸಿನ್ ಬೇಕು ಅಂದರೆ, ಏನಾದ್ರು ಕಾಯಿಲೆ ಬಂದರೆ ನಿಮಗೆ ಮೆಡಿಸಿನ್ ಯಾವ್ದು ಯೂಸ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂದರೆ, ಇದು ನಮ್ಮ ಚಾನಲಲ್ಲಿ ಈ ವಿಡಿಯೋ ಹಾಕಿದ್ದೀನಿ ಮೆಡಿಸಿನ್ದು. ಕಂಪ್ಲೀಟ್ ಡೀಟೇಲ್ ಆಗಿರುತ್ತೆ ಯಾವ ಹಕ್ಕಿಗೆ ಏನು ಮೆಡಿಸಿನ್ ಹಾಕಬೇಕು, ಯಾವ ಕಾಯಿಲೆ ಬಂದಾಗ ಏನು ಮೆಡಿಸಿನ್ ಮಾಡಬೇಕು ಅಂತ. ವಿಡಿಯೋ ಮಿಸ್ ಮಾಡಬೇಡಿ, ನಮ್ಮ ಚಾನಲಲ್ಲಿದೆ. ನಿಮ್ಗೆ ಏನೇ ಮೆಡಿಸಿನ್ ಬೇಕಾದ್ರೂ ಈ ವಿಡಿಯೋನ ನೋಡಿ ಫ್ರೆಂಡ್ಸ್.